ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸಿಎಂ ಶಾಬಾಸ್ ಖಾನ್ ಯಂಗ್ ಸ್ಟಾರ್ ಎಂಪವರ್ಮೆಂಟ್ ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷ ಮೋಟಿವೇಶನಲ್ ಸ್ಪೀಕರ್ ಲೀಡರ್ಶಿಪ್ ಕನ್ಸಲ್ಟೆಂಟ್ ಬಿಸ್ನೆಸ್ ಕೋಚ್ ಇವತ್ತು ಈ ವಿಡಿಯೋ ಮಾಡೋ ಉದ್ದೇಶ ಏನು ಅಂತ ಹೇಳಿದ್ರೆ ಅಲ್ಹಾಜ್ ಸೈಯದ್ ಖಾಸಿಂ ಅವರು ನಮ್ಮ ಜೊತೆ ಇದ್ದಾರೆ ಹಾಸನ್ ಡಿಸ್ಟ್ರಿಕ್ಟ್ ವಕ್ಫ್ಬೋರ್ಡ್ ಚೇರ್ಮನ್ ಆಗಿದ್ರು ಅಡ್ಮಿನಿಸ್ಟ್ರೇಟರ್ ಆಗಿದ್ರು ಪ್ರೈಮರಿ ಹಾಗೂ ಹೈಸ್ಕೂಲ್ ಟೀಚರ್ ಆಗಿದ್ರು ಒಬ್ಬ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತ ಹೇಳ್ತೀವಿ ಅಂತಹ ಗುರುಗಳಾದಂತಹ ಸೈಯದ್ ಖಾಸಿಂ ಸಾಹೇಬರು ನಮ್ಮ ಜೊತೆ ಇದ್ದಾರೆ ನಾವು ಇವರ ಸ್ಟೂಡೆಂಟ್ ಗಳಾಗಿ ನಾವು ಇವತ್ತು ಹೊಳೆ ನರಸೀಪುರದ ಉರ್ದು ಸ್ಕೂಲ್ ಅಲ್ಲಿ ಓದಿ ಹಳ್ಳಿಯಿಂದ ದಿಲ್ಲಿವರೆಗೂ ತಲುಪಿದೀವಿ ಅಂತ ಹೇಳಿದ್ರೆ ಇಂತಹ ಗುರುಗಳೇ ಕಾರಣ ಇದಕ್ಕೆ ಒಬ್ಬ ಯಾವುದೇ ಕಾರಣಕ್ಕೂ ನೋಡಿ ಮುಂದೆ ಒಂದು ಗುರಿ ಇರಬೇಕು ಹಿಂದೆ ಒಂದು ಗುರು ಇರಬೇಕು ಅಂತ ಹೇಳ್ತಾರೆ ಇಂತಹ ಗುರುಗಳಿಂದಾನೇ ನಮ್ಮ ನಾವೆಲ್ಲ ಬೆಳೆಯಕ್ಕೆ ಅವಕಾಶ ಇವತ್ತು ಈ ವಿಡಿಯೋ ಮಾಡ್ತಾ ಇರೋದು ನನಗೆ ಇಷ್ಟೆಲ್ಲ ವಿಡಿಯೋ ಮಾಡೋದಕ್ಕಿಂತ ಜಾಸ್ತಿ ನಮ್ಮ ಗುರುಗಳಾದಂತಹ ಸೈಯದ್ ಖಾಸಿಂ ಅವರು ಜೊತೆಲಿ ಕೂತಿರೋ ಅಂದ್ರೆ ನನಗೆ ದೊಡ್ಡ ಸಂತೋಷದ ವಿಷಯ ಆಗಿದೆ ಅದಕ್ಕೋಸ್ಕರ ನಾನು ನಿಮ್ಮ ಹತ್ರ ಹಂಚ್ಕೊತಾ ಇದ್ದೀನಿ ನಮ್ಮ ಉರ್ದು ಸ್ಕೂಲ್ ಟೀಚರ್ಸ್ ಗಳಿಗಾಗ್ಲಿ ಸ್ಕೂಲ್ ಗಳಲ್ಲಾಗ್ಲಿ ಒಬ್ಬ ಸ್ಕೂಲ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡಿದ್ದಾರೆ ಇಷ್ಟೆಲ್ಲ ಸೋಷಿಯಲ್ ವರ್ಕರ್ ಆಗಿ ತುಂಬಾ ಕೆಲಸ ಮಾಡಿದ್ದಾರೆ ಹಾಸನ್ ಡಿಸ್ಟ್ರಿಕ್ ಅಲ್ಲಿ ಇವರ ಪ್ರತಿಭೆಯನ್ನ ಗುರುತಿಸಿ ನಮ್ಮ ಎಚ್ ಡಿ ದೇವೇಗೌಡಜಿ ಆಗಿರ್ಬೋದು ಅಥವಾ ನಮ್ಮ ಬಿಜೆಡ್ ಜಮೀರ್ ಅಹಮದ್ ಖಾನ್ ಅವರಾಗಿರ್ಬೋದು ಇವರೆಲ್ಲ ಗುರುತಿಸಿ ಒಂದು ಉರ್ದು ಅಲ್ಲಿ ನಮ್ಮ ಯಾವುದೇ ಈಗ ನಮ್ಮ ಕನ್ನಡ ಒಂದು ಲ್ಯಾಂಗ್ವೇಜ್ ಉರ್ದು ಒಂದು ಲ್ಯಾಂಗ್ವೇಜ್ ಇಂಗ್ಲಿಷ್ ಒಂದು ಲ್ಯಾಂಗ್ವೇಜ್ ಆ ತರ ಇರಬೇಕಾದ್ರೆ ಉರ್ದು ಅಲ್ಲಿ ಇವ್ರಿಗೆ ಮಹಾಗುರುಗಳು ಅಂತ ಹೇಳ್ಬೋದು ಏನಕ್ಕಂತ ಹೇಳಿದ್ರೆ ಇವ್ರ ಹತ್ರ ಓದಿ ನಾವು ಈ ಮಟ್ಟಕ್ಕೆ ತಲುಪಿದೀವಿ ಅಂತ ಹೇಳಿದ್ರೆ ಇವ್ರ ಹತ್ರ ಓದಿರೋ ಎಷ್ಟೊಂದು ಸಾವಿರಾರು ಮಕ್ಕಳು ಯಾವ ಮಟ್ಟಕ್ಕೆ ತಲುಪಿಲ್ಲ ಅಂತ ಹೇಳಿ ಇದರಿಂದ ನೀವು ಅಂದಾಜು ಮಾಡ್ಕೋಬಹುದಾಗಿದೆ ನನ್ನ ಸರ್ಕಾರದಿಂದ ಮನವಿ ಏನಂತ ಹೇಳಿದ್ರೆ ಇವ್ರಿಗೆ ಒಂದು ಒಂದು ನಮ್ಮ ಉರ್ದು ಅಕಾಡೆಮಿಯಲ್ಲಾಗ್ಲಿ ವಕ್ಫ್ ಬೋರ್ಡ್ ಅಲ್ಲಾಗ್ಲಿ ಮೈನಾರಿಟಿ ಅಲ್ಲಾಗ್ಲಿ ಒಂದು ದೊಡ್ಡ ಸ್ಥಾನವನ್ನು ಕೊಟ್ಟು ಇವ್ರಿಗೆ ನಮ್ಮ ಇದರಿಂದ ಇವ್ರಿಗೆ ಒಂದು ಸ್ಥಾನಮಾನವನ್ನು ಕೊಡಬೇಕು ಅಂತ ಹೇಳಿ ನಾನು ಕಾಂಗ್ರೆಸ್ ಸರ್ಕಾರದಿಂದನೂ ಕೂಡ ಮನವಿ ಮಾಡ್ಕೊಂತ ಇದ್ದೀನಿ ಹಾಗೆ ಹೊಳೆ ನರಸೀಪುರ ಜನಕ್ಕೆ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ಇವ್ರ ಹತ್ರ ಓದಿರೋ ಲಕ್ಷಾಂತರ ಮಕ್ಕಳು ಇವತ್ತು ಒಂದು ದಾರಿಗೆ ಬಂದಿದ್ದಾರೆ ನಿಮ್ಗೆ ನಾನು ಹೇಳೋದಿಷ್ಟೇ ಇವ್ರಿಗೆ ಗುರು ಬ್ರಹ್ಮ ಅಂತ ಹೆಸರು ಕೊಟ್ಟಿದ್ದೀವಿ ನಾವೆಲ್ಲ ಶಿಕ್ಷಕರಿಗೂ ಕೂಡ ನಾವು ಕೇವಲ ಟೀಚರ್ಸ್ ಡೇ ಅಲ್ಲಿ ಟೀಚರ್ಸ್ ಡೇ ಮಾಡಿದ್ರೆ ಅಲ್ಲ ಇವರ ಪ್ರತಿ ಒಂದು ಕೆಲಸದಲ್ಲೂ ಕೂಡ ನಾವೆಲ್ಲರೂ ಕೂಡ ಸಾಥ್ ಕೊಡೋಣ ಒಂದು ಟೀಚರ್ಗೆ ಏನೇ ಸಮಸ್ಯೆ ಆದ್ರೂ ಕೂಡ ನಾವೆಲ್ಲ ಸ್ಟೂಡೆಂಟ್ಗಳು ಒಂದಾಗಣ ಯಾಕಂತ ಹೇಳಿದ್ರೆ ಪ್ರೈಮ್ ಮಿನಿಸ್ಟರ್ ಆದ್ರೂ ಕೂಡ ಅವರು ಒಂದು ಸ್ಟೂಡೆಂಟೇ ಯಾಕಂದ್ರೆ ಅವರು ಟೀಚರ್ ಮುಂದೆ ಇವತ್ತು ದೊಡ್ಡರಂಗೇಗೌಡರು ಇದ್ದಾರೆ ಕನ್ನಡ ಸಾಹಿತ್ಯ ಬರೆದವರು ನನ್ನ ಗುರುಗಳವರು ಅಂತಹ ದೊಡ್ಡರಂಗೇಗೌಡರು ತರಾನೇ ಇವರು ನನಗೆ ಉರ್ದುವಲ್ಲಿ ಕವನಗಳು ಸಾಹಿತ್ಯಗಳನ್ನು ಬರೆದಿರೋರು ಇವರು ಉರ್ದುಗೋಸ್ಕರ ಹೋರಾಟವನ್ನು ಮಾಡಿರೋರು ಉರ್ದು ಅನ್ನೋ ಭಾಷೆಯನ್ನು ಉಳಿಸಿರೋರು ಸೊ ಸರ್ಕಾರಕ್ಕೆ ನಾನು ಮನವಿ ಏನಂತ ಹೇಳಿದ್ರೆ ಹಾಸನ್ ಡಿಸ್ಟಿಕ್ ಅಲ್ಲಿ ವಕ್ಫ್ ಬೋರ್ಡ್ ಚೇರ್ಮನ್ ಆದಾಗ ಇವರು 5 ಕೋಟಿಗೂ ಹೆಚ್ಚು ಪ್ರಾಪರ್ಟಿಯನ್ನು ಉಳಿಸಿದ್ದಾರೆ ಇವತ್ತು ಎಷ್ಟು ಕೆಲಸಗಳನ್ನು ಇವರು ಮಾಡಿದ್ದಾರೆ ಅಂತ ಹೇಳಿದ್ರೆ ಇವರ ಬಗ್ಗೆ ಒಂದು ಪುಸ್ತಕ ಕೂಡ ಬರೆದ್ರೂ ಸಾಲಲ್ಲ ಅಷ್ಟು ಹೇಳೋದಿದೆ ಇವ್ರ ಬಗ್ಗೆ ಬಟ್ ಇವತ್ತು ನನಗೊಂದು ಸಂತೋಷ ಆಗ್ತಾ ಇದೆ ಖುಷಿ ಆಗ್ತಾ ಇದೆ ನಾವೆಲ್ಲರೂ ಸೇರಿ ನಮ್ಮ ಟೀಚರ್ಸ್ ಗಳಿಗೆ ನಾವು ಆದಷ್ಟು ಜಾಸ್ತಿ ಪ್ರೀತಿಸೋಣ ಕೇವಲ ಟೀಚರ್ಸ್ ಡೇ ಅಲ್ಲಿ ಮಾತ್ರ ಅಲ್ಲ ಇವರು ನನಗೆ ಸಿಕ್ಕಿರೋದು ನನ್ನ ಪುಣ್ಯ ಅನ್ಕೊಂತೀನಿ ನಾವು ಒಳ್ಳೆ ಕೆಲಸ ಮಾಡಿದೀವಿ ಅದಕ್ಕೋಸ್ಕರ ಇವ್ರು ನಮ್ಗೆ ಸಿಕ್ಕಿದ್ದಾರೆ ಅನ್ಕೊಂತೀವಿ ಇವರನ್ನ ಇರೋ ಗಂಟ ನಾವು ಕಾಪಾಡಿಕೊಂಡು ಹೋಗೋಣ ನಮ್ಮ ಮನಸ್ಸಲ್ಲಿ ಸದಾ ಕಾಲ ಇವ್ರು ಇರ್ಲಿ ಅಂತ ಕೇಳ್ಕೊಂತೀನಿ ಧನ್ಯವಾದಗಳು.